ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ರಿಚ್ ಸೋರ್ಸ್ ಆಫ್ ಕೊಲಾಜಿನ್ ಇರೋವಂಥ ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ನಮ್ಮ ಆರೋಗ್ಯ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡುತ್ತೆ. ಮತ್ತು ನಮ್ಮ ಹೇರ್ ಗ್ರೇ ಆಗ್ತಾಯಿದ್ರೆ ಅಥವಾ ವೈಟ್ ಆಗ್ತಾಯಿದ್ರೆ ಈ ಜ್ಯೂಸ್ ಕುಡಿಯೋದ್ರಿಂದ ಅದು ಬ್ಲ್ಯಾಕ್ ಆಗಿ ಹಾಗೆ ಉಳಿಯುತ್ತೆ. ಹಾಗೆ ಹೆಣ್ಮಕ್ಳಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಜಾಸ್ತಿ ಇರುತ್ತೆ, ಅಂಥವರು ಈ ಜ್ಯೂಸ್ನ ಕುಡಿಯೋದ್ರಿಂದ ಅದು ಸಹ ಕಡಿಮೆ ಆಗುತ್ತೆ. ಮತ್ತು ಮೇನಾಗಿ ವೆಯ್ಟ್ ಲಾಸ್, ವೆಯ್ಟ್ ಲಾಸ್ ಮಾಡೋ ಅಂಥವರು ಈ ಜ್ಯೂಸ್ನ ಆರಾಮಾಗಿ 3 ಟೈಮ್ಸ್ ಸಹ ತೊಗೋಬೋದು. ಹಾಗೆ ಎಲ್ಲರೂ ಸಹ 3 ಟೈಮ್ಸ್ನು ಈ ಜ್ಯೂಸ್ನ ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಸೊ ಈ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಇದಕ್ಕೆ ಒಂದು 3 ಸೌತೆಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 3 ಜನ ಇದ್ದರು, ದೊಡ್ಡ ದೊಡ್ಡದಾಗಿ 3 ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ 1 ಇಂಚು ಶುಂಠಿ, ಹಾಗೆ 1/2 ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಜೊತೆಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿ ಈ ರೀತಿ ಸೋಸ್ಕೊಂಡು ಆಮೇಲೂ ಕುಡಿಬೋದು, ಅಥವಾ ನಿಮ್ಗೆ ಆ ರೀತಿ ಇಷ್ಟ ಇಲ್ಲ, ನಾವು ನಾರ್ಮಲಾಗೇ ಕುಡಿತೀವಿ ಅಂತಂದರೆ ಹಾಗೂ ಕುಡಿಬೋದು. ಈ ರೀತಿ ಸೋಸ್ಕೊಂಡಾಗ ಕೆಲವೊಂದು ಟೈಮ್ ಗ್ರೈಂಡ್ ಆಗದಿರೋವಂತಹ ಸೌತೆಕಾಯಿ ಸಿಕ್ಕಿದ್ರೆ ಅದನ್ನು ನೀವು ಮತ್ತೆ ರೀಗ್ರೈಂಡ್ ಮಾಡಿಕೊಂಡು ಅದನ್ನು ಜ್ಯೂಸ್ ಮಾಡ್ಕೋಬೋದು. ಸೊ ಅದರಿಂದಾಗಿ ನಾನು ಮತ್ತೆ ರೀಗ್ರೈಂಡ್ ಮಾಡ್ಕೊಂಡು ಅದನ್ನು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಜ್ಯೂಸ್ ರೆಡಿ ಆದಮೇಲೆ ಇದಕ್ಕೆ 1 ಸ್ಪೂನ್ ಹನಿ ಹಾಕ್ಕೊಳ್ಳಿ. ಅದಾದಮೇಲೆ ಕಾಮಕಸ್ತೂರಿ ಬೀಜ ಏನಿರುತ್ತೆ ಅದನ್ನು ಜ್ಯೂಸ್ ರೆಡಿ ಮಾಡಬೇಕಾದ್ರೆ ನೆನೆಸಿಟ್ಕೊಂಡ್ರೆ ನೀವು ಜ್ಯೂಸ್ ರೆಡಿ ಮಾಡೋ ಅಷ್ಟೊತ್ತಿಗೆ ಅದು ನೀಟಾಗಿ ನೆನೆದಿರುತ್ತೆ. ಅದನ್ನು 1 ಸ್ಪೂನ್ನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿಬೋದು ನೀವು. ಇದ್ರ ಜೊತೆಗೆ ಶುಗರ್ ಇರುವಂಥವರು ಸೌತೆಕಾಯಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಸಹ ಕಡಿಮೆ ಆಗುತ್ತೆ, ಸುಸ್ತು ಸಹ ಕಮ್ಮಿ ಆಗುತ್ತೆ. ಸೊ ನೀವು ಆರಾಮಾಗಿ ಕುಡಿಬೋದು ಇದನ್ನು. ಒಂದು ಟೈಮ್ ಎಲ್ಲರೂ ಟ್ರೈ ಮಾಡಿ ಜ್ಯೂಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ವೀಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.